ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ, ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಟಾರ್ಚ್ ಬಟನ್ ಇಲ್ಲಿರುವಂತಹ ರಹಸ್ಯಮಯ ಫ್ಯೂಚರ್ಗಳೇನು. ಸೊ ಫ್ರೆಂಡ್ಸ್, ಈ ಒಂದು ಟಾರ್ಚ್ ಬಟನ್ನಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅಂದರೆ ಅಮೇಝಿಂಗ್ ಫ್ರೆಂಡ್ಸ್, ಅದ್ಭುತ. ನೀವು ಏನು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಮೊಬೈಲ್ ಇರೋಂಥ ಎಲ್ಲ ಫೋಟೋಸು, ವಿಡಿಯೋಸು, ಫೈಲ್ಸು, ಡಾಕ್ಯುಮೆಂಟ್ಸ್ ಏನು ಬೇಕಾದ್ರೂ ಹೈಡ್ ಮಾಡಿಬಿಡ್ಬೋದು. ಅದು ನಿಮ್ಮ ಗ್ಯಾಲರಿನಲ್ಲಿ ಕಾಣಿಸೋದೇ ಇಲ್ಲ, ಜಸ್ಟ್ ಆ ಟಾರ್ಚ್ ಬಟನ್ನಲ್ಲಿ ಇರುತ್ತೆ. ಆ ಟಾರ್ಚ್ ಬಟನ್ನಲ್ಲಿರುವಂಥ ಹೈಡ್ ಆಗಿರೋಂಥ ಆಪ್ಷನ್ ನಾವು ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು. ಸೊ ಅದು ನಿಮ್ಗೆ ಗೊತ್ತಾಗೋದೇ ಇಲ್ಲ, ಯಾರಿಗೂ ಗೊತ್ತಾಗಲ್ಲ. ಸೊ ಫ್ರೆಂಡ್ಸ್, ನಾನೀಗ ಅಪ್ಲಿಕೇಶನ್ ತೋರಿಸ್ತಾ ಇದ್ದೀನಿ. ಈಗ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಸೊ ಈ ಅಪ್ಲಿಕೇಶನ್ ಓಪನ್ ಮಾಡ್ತಾಗೆ, ಸೊ ಫ್ರೆಂಡ್ಸ್, ನಾನೀಗ ಟಾರ್ಚ್ ಲೈಟ್ ಆನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವೀಗ ನಾನು ಟಾರ್ಚ್ ಲೈಟ್ ಆನ್ ಮಾಡ್ತಾ ಇದ್ದೀನಿ, ಟಾರ್ಚ್ ಆನ್ ಆಗಿದೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಸೊ ಮತ್ತೆ ಆಫ್ ಮಾಡ್ತೀನಿ, ಟಾರ್ಚ್ ಲೈಟ್ ಆಫ್ ಆಗಿದೆ. ಸೊ ಮತ್ತೆ ನಾನೇನು ಮಾಡ್ತೀನಿ, ಬ್ಲಿಂಕಿಂಗ್ ಟಾರ್ಚ್ ಲೈಟ್ ಅನ್ನೋದು ಆನ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಮತ್ತೆ ಇದನ್ನ ಆಫ್ ಮಾಡ್ತೀನಿ. ಈಗ ನಾನು ಟಾರ್ಚ್ ಆನ್ ಮಾಡ್ತೀನಿ, ನನ್ನ ಟಾರ್ಚ್ ಆನ್ ಆಗಿದೆ. ಸೊ ಫ್ರೆಂಡ್ಸ್, ಇಷ್ಟೇ ಅನ್ಕೊಂತೀರಾ, ಯಾರೇ ನೋಡಿದ್ರು ಇಷ್ಟೇ ಅನ್ಕೊಂತಾರೆ. ಆದ್ರೆ ಇದರಲ್ಲಿ ನಾವು ಎಲ್ಲ ಫೈಲ್ಸ್ನ, ಫೋಟೋಸ್ನ, ಇಮೇಜಸ್ನ, ವಿಡಿಯೋಸ್ನ, ಈ ಡಾಕ್ಯುಮೆಂಟ್ಸ್ ಏನ್ ಬೇಕಾದ್ರೂ ಹೈಡ್ ಮಾಡಿಬಿಡ್ಬೋದು. ಅದು ನಮ್ಮ ಗ್ಯಾಲರಿನಲ್ಲಿ ಒಟ್ಟಿಗೆ ಕಾಣಿಸೋದೇ ಇಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ಯಾರೇ ನೋಡಿದ್ರು ಯಾರ ಕೈಲಿ ಕಂಡುಹಿಡಿಯೋಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಅದೇಗೆ ಅಂತೀರಾ? ಸೊ ಫ್ರೆಂಡ್ಸ್ ನೋಡ್ಬೋದು, ನೀವೀಗ ಈ ಟಾರ್ಚ್ ಲೈಟ್ ಅನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂತಾ ಇದ್ದೀನಿ. ಸೊ ಲಾಂಗ್ ಪ್ರೆಸ್ ಮಾಡಿ ಇಡ್ತಿದ್ದಾಗೆ ಇಲ್ಲಿದೆ ನಮಗೆ ರಹಸ್ಯಮಯ ಅನ್ನೋದು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ನನಗೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳಕ್ಕೆ ಹೇಳ್ತಾ ಇದೆ. ಸೊ ನಾನೇನು ಮಾಡ್ತೀನಿ, 1 2 3 4. ಸೊ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಕೇಳ್ತಾ ಇದೆ, 1 2 3 4. ಸೊ ನಿಮಗೆ ಡಿಫಿಕಲ್ಟ್ ಆಗಿರೋದಕ್ಕೋಸ್ಕರ ಒಂದು ಒಳ್ಳೆ ಡಿಫಿಕಲ್ಟ್ ಆಗಿರೋ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೊಳ್ಳಿ. ನಾನು ಸಿಂಪಲ್ ಆಗಿ ನಿಮ್ಗೆ ತೋರಿಸೋದಕ್ಕೋಸ್ಕರ 1 2 3 4 ಇಟ್ಟಿದ್ದೀನಿ. ಸೊ ಸೆಲೆಕ್ಟ್ ಕ್ವೆಶ್ಚನ್, ವಾಟ್ ಈಸ್ ಯುವರ್ ನಿಕ್ ನೇಮ್, ಎಂಟರ್ ಆನ್ಸರ್. ಮಿಸ್ಟರ್ ಗುಣ, ನನ್ನ ನಿಕ್ ನೇಮು ಮಿಸ್ಟರ್ ಗುಣ. ಯಾವಾಗಾದ್ರೂ ಪಾಸ್ವರ್ಡ್ ಮರ್ತಾಗ ಈ ನಿಕ್ ನೇಮು ಕ್ವೆಶನ್ಗಳ ಮುಖಾಂತರ ರಿಕವರಿ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇದು 100% ಜೆನ್ಯೂನ್ ಆಗಿರುತ್ತೆ. ಸೇವ್ ಕೊಡ್ತಾ ಇದ್ದೀನಿ. ಇಮೇಲ್ ರಿಕವರಿ ಸ್ಕಿಪ್ ಕೊಡ್ತೀನಿ, ಇಮೇಲ್ ರಿಕವರಿ ಅವಶ್ಯಕತೆ ಇಲ್ಲ, ನಾವು ಹಾಗೇನೆ ಇಟ್ಕೋಬಹುದು. ಸೊ ಫ್ರೆಂಡ್ಸ್, ಇದರ ಬ್ಯಾಕಪ್ ಅನ್ನ ಅಷ್ಟೊಂದು ಅಮೇಝಿಂಗ್ ಆಗಿ ಅದ್ಭುತವಾಗಿ ಜೆನ್ಯೂನ್ ಆಗಿರುತ್ತೆ, ನಿಮ್ಗೆ 100% ವರ್ಕ್ ಆಗುತ್ತೆ. ಸೊ ನಿಮ್ಮ ಗ್ಯಾಲರಿನ ಇದಕ್ಕೆ ಆ್ಯಡ್ ಮಾಡಿದ್ ಒನ್ಸ್ ಆ್ಯಡ್ ಮಾಡಿದ್ಮೇಲೆ ನಿಮ್ಮ ಗ್ಯಾಲರಿನ ಡಿಲೀಟ್ ಮಾಡಿಬಿಟ್ರು ಇಲ್ಲಿರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿರುವಂಥ ಎಲ್ಲ ಇದನ್ನ ನೀವು ನೋಟ್ನ ಒಂದ್ಸಲ ಓದ್ಕೊಳ್ಳಿ, ಗಾಟ್ ಇಟ್. ಸೊ ಫ್ರೆಂಡ್ಸ್, ನಾವು ಓಪನ್ ಆಗ್ತಿದ್ದಾಗೆ ನೀವು ನೋಡ್ಬೋದು, ಈಗ ಇಮೇಜಸ್, ವಿಡಿಯೋಸ್, ಆಡಿಯೋ, ನೋಟ್ಸ್ ಎಲ್ಲ ಇದೆ. ಸೊ ಇದರಲ್ಲಿ ಸೆಟ್ಟಿಂಗ್ಸು ಇದೆ. ಸೊ ಫಿಂಗರ್ ಪ್ರಿಂಟ್ ಲಾಕು ಇಡ್ಬೋದು ಇದಕ್ಕೆ, ಚೇಂಜ್ ಪಾಸ್ವರ್ಡು, ಸೆಟ್ ಫೇಕ್ ಪಾಸ್ವರ್ಡು. ಅಂದರೆ ಯಾರು ಓಪನ್ ಮಾಡ್ತಾರೆ ಅಂದರೆ ಸೆಟ್ ಫೇಕ್ ಪಾಸ್ವರ್ಡು ಸೆಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫೇಕ್ ಪಾಸ್ವರ್ಡ್ ಸೆಟ್ ಮಾಡ್ಬಿಟ್ಕೊಟ್ರೆ ಅವರು ಒಂದ್ಸಲ ಹೊಡೆದ್ರೆ ಏನಾಗುತ್ತೆ, ನಾವು ಒಂದ್ಸಲ ಹೊಡೆದ್ರೆ ಮಾತ್ರ ಓಪನ್ ಆಗುತ್ತೆ, ಎರಡನೇ ಸಲ ಹೊಡಿಯೋಕೆ ಹೋದ್ರೆ ಅವ್ರು ಅದು ಬರೋದಿಲ್ಲ. ಸೊ ಅದ್ಭುತವಾದ ಫೀಚರ್ಗಳನ್ನು ಇದರಲ್ಲಿ ಇದೆ. ಸೊ ಚೇಂಜ್ ರಿಕವರಿ ಇಮೇಲ್, ಇಮೇಲ್ ಚೇಂಜ್ ಮಾಡ್ಬೋದು, ಪ್ರಿವ್ಯೂ ಅನ್ಇನ್ಸ್ಟಾಲ್ಡ್, ಸೆಕ್ಯೂರ್ಡ್ ಕ್ವೆಶನ್ಸ್ ಎಲ್ಲಾನು ಇಲ್ಲಿ ನಾವು ಮಾಡ್ಕೋಬಹುದು. ಸೊ ಇದನ್ನ ಯಾವ ರೀತಿ ಓಪನ್ ಮಾಡ್ಬೋದು ಅಂದ್ರೆ, ಜಸ್ಟ್ ಫಿಂಗರ್ ಪ್ರಿಂಟ್ ಲಾಕ್ ಎನೇಬಲ್ ಮಾಡ್ಕೊಂಡ್ರು ಇದು ಲಾಕ್ ಅನ್ನೋದು ಓಪನ್ ಆಗುತ್ತೆ. ನಾವು ಒಂದೇ ಲಾಕ್ ಇಲ್ಲ, ಎರಡನ್ನು ಸೆಟ್ ಮಾಡ್ಕೋಬಹುದು. ಸೊ ನಾನೇನ್ ಮಾಡ್ತೀನಿ, ಸೊ ಇಮೇಜಸ್ ಇದೆಯಲ್ಲ, ಸೊ ಆಲ್ಬಮ್ ಡಿ, ಸೊ ಟ್ಯಾಪ್ ಟು ಆ್ಯಡ್ ಫೋಟೋಸ್ ಅಂತ ಇದೆ. ಸೊ ನಾನೇನ್ ಮಾಡ್ತೀನಿ, ಟ್ಯಾಪ್ ಮಾಡ್ತೀನಿ. ಸೊ ಇದಕ್ಕೆಲ್ಲ ಫೋಟೋಸ್ನ ನಾನು ಲೋಡ್ ಮಾಡ್ಕೊಂಡು ನನಗೆ ಯಾವ್ದಾದ್ ಬೇಕು, ಸೊ ಅದ್ರ ನನಗೆ ಬೇಕಾಗಿರೋಂಥ ಫೋಟೋಸ್ನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನಾನೇನು ಮಾಡ್ತೀನಿ, ಲಾಕ್ ಸಿಂಬಲ್ ಕೊಟ್ಟಿದ ತಕ್ಷಣ ಇದಕ್ಕೆ ಬಂದ್ಬಿಡ್ತು ಫ್ರೆಂಡ್ಸ್. ಸೊ ಇದರಲ್ಲಿ ಏನಾಗುತ್ತೆ, ಈಗ ಇಮೇಜಸ್ನಲ್ಲಿ ಇಷ್ಟು ಫೋಟೋಗಳು ಆ್ಯಡ್ ಆಗಿದೆ. ಸೊ ಈ ಫೋಟೋಸ್ ಅನ್ನೋದು ನಮಗೆ ಗ್ಯಾಲರಿನಲ್ಲಿ ಇರೋದಿಲ್ಲ, ಜಸ್ಟ್ ಇದರಲ್ಲಿ ಮಾತ್ರ ಇರುತ್ತೆ. ಸೊ ವಿಡಿಯೋಸ್ಗೆ ಹೋಗ್ತೀನಿ, ಪ್ಲಸ್ ಸಿಂಬಲ್ ಕೊಡ್ತೀನಿ, ನನಗೆ ಯಾವ ವಿಡಿಯೋ ಬೇಕು ಆ ವಿಡಿಯೋನ ಇದರೊಳಗೆ ಆ್ಯಡ್ ಮಾಡ್ಕೊತೀನಿ. ಆಡಿಯೋ, ನೋಟ್ಸ್ ಎಲ್ಲ ಇದೆ ಫ್ರೆಂಡ್ಸ್. ಇಷ್ಟು ಆ್ಯಡ್ ಮಾಡಿದ್ಮೇಲೆ ನಮ್ಗೆ ಗ್ಯಾಲರಿನಲ್ಲಿ ಸಿಗೋದೇ ಇಲ್ಲ. ಸೊ ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಈ ಅಪ್ಲಿಕೇಶನ್ ಯಾವ್ದು, ಯಾವ ಥರ ಅಂದರೆ ಟಾರ್ಚ್ ಅಂತ. ಸೊ ನಿಮಗೆ ಟಾರ್ಚ್ ಅಪ್ಲಿಕೇಶನ್ಗಳು ತುಂಬ ಇದೆ ಪ್ಲೇಸ್ಟೋರ್ನಲ್ಲಿ, ಅದಕ್ಕಾಗಿ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು, ಬೇರೆ ಯಾವುದೋ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ಈ ಆ್ಯಪ್ ಲಿಂಕನ್ನು ನಾನೇನು ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಡೈರೆಕ್ಟಾಗಿ ಇದೇ ಅಪ್ಲಿಕೇಶನ್ ಅದು ಓಪನ್ ಆಗುತ್ತೆ. ಇದರಲ್ಲಿ ಫ್ಯೂಚರ್ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಪ್ರತಿಯೊಬ್ಬರು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಟ್ರೈ ಮಾಡಿ, ನಿಮ್ಗೆ ಯೂಸ್ ಆಗೇ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋನ ನೋಡ್ತಿರೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋದಾದ್ರೆ ಪ್ರತಿಯೊಬ್ಬರು ನಿಮ್ಮ ಕಮೆಂಟು ನಮಗೆ ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗೆ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ಮೇಲೆ ಜಸ್ಟ್ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವೀಗ ಇನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಸೊ ಈಗ ನಾನೇನು ಮಾಡ್ತೀನಿ, ಸೊ ಇದಕ್ಕೆ ಫಿಂಗರ್ ಪ್ರಿಂಟನ್ನು ಎನೇಬಲ್ ಮಾಡ್ಕೋಬೋದು, ಹಾಗಿಲ್ಲಾಂದ್ರೆ ನಾವು ಕೊಟ್ಟಿದ್ದಂಥ ಪಾಸ್ವರ್ಡ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡ್ತಿದ್ದಾಗ ಏನಾಯಿತು,
ನಮ್ಗೆ ಅಪ್ಲಿಕೇಶನ್ ಅಂತ ಓಪನ್ ಆಯ್ತು. ಸೊ ಇಮೇಜಸ್ ವಿಡಿಯೋಸ್ ಅಂತ ಇದ್ದಿಲ್ಲ, ಸೊ ನಾವ್ ಆಡ್ ಮಾಡಿದಂತ ಇಮೇಜಸ್ ವಿಡಿಯೋಸ್ ಫೈಲ್ಸ್ ಎಲ್ಲಾನು ಇದ್ರಲ್ಲಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಈ ರೀತಿ ಒಂದು ಟಾರ್ಚ್ ಲೈಟ್ ನಲ್ಲಿ ನಾವು ಯಾವ ರೀತಿ ಫೈಲ್ಸ್ ನ ವಿಡಿಯೋಸ್ ನ ಫೋಟೋಸ್ ನ ಎಲ್ಲಾನು ಹೈಡ್ ಮಾಡಬಹುದು ಅಂತ. ಸೊ ಇಂಥ ಮೋರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ವಿಡಿಯೋಸ್ ಆಗಿರ್ಬೋದು, ಒಂದು ಇನ್ಫಾರ್ಮೇಶನ್ ವಿಡಿಯೋಸ್ ನ ನಾನು ನಿಮಗೆ ಪ್ರತಿ ದಿನ ತರ್ತಾ ಇರ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ನಮ್ಮ ವಿಡಿಯೋಸ್ನ ಲೈಕ್ ಮಾಡಬೇಕು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಈ ವಿಡಿಯೋಗೆ ನಾನು ನಿಮ್ಗೆ ಕೊಡ್ತಿರೋ ಲೈಕ್ ಟಾರ್ಗೆಟು 1000 ಲೈಕ್ ಫ್ರೆಂಡ್ಸ್. ನೀವು ಕೊಡೋ ಅಂಥ ಲೈಕ್ಸಿಂದ ನನ್ನ ವಿಡಿಯೋಗೆ ಸಪೋರ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.